ಓಕೆ ಗೈಸ್, 2017 ಕ್ವಶನ್ ಅಲ್ಲಿ ಪೇಪರ್ ಅಲ್ಲಿ 9th ಕ್ವಶನ್ ಅಲ್ಲಿ 15 ಮಾರ್ಕ್ಸ್ ಇದೆ. ಕ್ವಶನ್ ಓದ್ಬಿಡ್ತೀನಿ, ನೋಡ್ಕೊಡಿ. ಫಾಲೋಯಿಂಗ್ ಇಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಎಕ್ಸೆಲ್ ಲಿಮಿಟೆಡ್ ಆಸ್ ಆನ್ 31st March 2017. Equity and liability, equity share capital 40,000 shares of Tenneys, 15% preference share capital, 2,000 shares of annuities, 12% debentures, creditors, land, building, plant, machinery, stock, debtors, bank and profit and loss account. ನೋಡಿ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಸೆಟ್ ಸೈಡ್ ಅಲ್ಲಿ ಇದ್ರೆ ಲಾಸ್, ಅದೇ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಲಯಬಿಲಿಟಿ ಸೈಡ್ ಅಲ್ಲಿ ಇದ್ರೆ ಪ್ರಾಫಿಟ್, ಅಸೆಟ್ ಸೈಡ್ ಅಲ್ಲಿ ಇದ್ರೆ ಲಾಸ್, ಲಯಬಿಲಿಟಿ ಸೈಡ್ ಅಲ್ಲಿ ಇದ್ರೆ ಪ್ರಾಫಿಟ್. ಅಡ್ಜಸ್ಟ್ಮೆಂಟ್ ಏನ್ ಹೇಳ್ತಾ ಇದ್ದಾನೆ, ಈ ಎಕ್ಸೆಲ್ ಕಂಪನಿನ ಫಾರ್ಚೂನ್ ಲಿಮಿಟೆಡ್ ಅಕ್ವೈರ್ಡ್ ದ ಬಿಸ್ನೆಸ್ ಆಫ್ ಎಕ್ಸೆಲ್ ಲಿಮಿಟೆಡ್ ಅಂಡ್ ಅಗ್ರೀ ಟು ಟೇಕ್ ಓವರ್ ಓನ್ಲಿ ದ ಫಿಕ್ಸ್ಡ್ ಅಸೆಟ್ಸ್. ನೋಡಿ, ಎಕ್ಸೆಲ್ ಕಂಪನಿಲಿ ಇರ್ತಕ್ಕಂತ ಫಿಕ್ಸ್ಡ್ ಅಸೆಟ್ಸ್ ನ ಮಾತ್ರ ತಗೊಂಡು ಹೋಗ್ತಾ ಇದ್ದಾನೆ, ಬೇರೆ ಯಾವ ಅಸೆಟ್ಸ್ ನು ಟಚ್ ಮಾಡ್ತಾ ಇಲ್ಲ. ಹಾಗೆ ಲಯಬಿಲಿಟೀಸ್ ನಲ್ಲಿ 12% ಡಿಬೆಂಚರ್ಸ್ ಆಫ್ ಎಕ್ಸೆಲ್ ಲಿಮಿಟೆಡ್ ಮಾತ್ರ ತಗೊಂಡು ಹೋಗ್ತಾ ಇದ್ದಾನೆ, ಬೇರೆ ಯಾವ ಸಾಲನು ನನಗೆ ಬೇಡಪ್ಪ ಅಂತ ಹೇಳ್ತಾ ಇದ್ದಾನೆ. ನಿನ್ ಸಾಲ ಡಿಬೆಂಚರ್ಸ್ ತಗೊಂಡು ಹೋಗ್ತೀನಿ, ನಿನ್ ಕಂಪನಿಲಿ ಇರೋ ಫಿಕ್ಸ್ಡ್ ಅಸೆಟ್ಸ್ ನ ನಾನು ತಗೊಂಡು ಹೋಗ್ತೀನಿ, ಅಷ್ಟು ಬಿಟ್ರೆ ಇನ್ನೇನು ಬೇಡ, ಇನ್ನೆಲ್ಲ ಮಿಕ್ಕಿದ್ದೆಲ್ಲ ನೀನೇ ಮಾರ್ಕೋ, ಅಸೆಟ್ಸ್ ಇದ್ರೆ ನೀನೇ ಮಾರ್ಕೋ, ಲಯಬಿಲಿಟೀಸ್ ಇದ್ರೆ ಮಾರಿರೋ ದುಡ್ಡಲ್ಲಿ ನೀನೇ ಕೊಟ್ಕೋ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಸೊ ಅದರ ಅರ್ಥ ಇದೇ ಬರುತ್ತೆ, ಡಿಸ್ಚಾರ್ಜ್ ದ ಪಿಸಿ ಕನ್ಸಿಡರ್ ಆಸ್ ಎಂಡರ್. ಸೊ ಈ ಫಿಕ್ಸ್ಡ್ ಅಸೆಟ್ಸ್ ಗೆ ಡಿಬೆಂಚರ್ಸ್ ತಗೊಂಡೋಗಿರೋದಕ್ಕೆ ಫಾರ್ಚೂನ್ ಕಂಪನಿ ಎಕ್ಸೆಲ್ ಕಂಪನಿಗೆ ಏನ್ ಕೊಡ್ತಾ ಇದ್ದಾನೆ ಅಂದ್ರೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಎಕ್ಸೆಲ್ ಕಂಪನಿಲಿರೋ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ 15,000 ಈಕ್ವಿಟಿ ಶೇರ್ಸ್ 10 ರುಪೀಸ್ ಪ್ರಕಾರ ಕೊಡ್ತಾ ಇದ್ದಾನೆ, ಈಕ್ವಿಟಿ ಶೇರ್ಸ್ ಕೊಡ್ತಾ ಇದ್ದಾನೆ. ಅಂದ್ರೆ ಎಕ್ಸೆಲ್ ಕಂಪನಿಲಿರೋ ಪ್ರಿಫರೆನ್ಸ್ ಶೇರ್ಸ್ ಗೆ ಏನ್ ಕೊಡ್ತಾ ಇದ್ರೆ, ಫಾರ್ಚೂನ್ ಕಂಪನಿಯ ಈಕ್ವಿಟಿ ಶೇರ್ಸ್ ಕೊಡ್ತಾ ಇದ್ದಾನೆ. ಅರ್ಥ ಆಯ್ತಾ? ಅದೇ ತರ ಎಕ್ಸೆಲ್ ಕಂಪನಿಲಿರೋ ಈಕ್ವಿಟಿ ಶೇರ್ಸ್ ಗೆ ಫಾರ್ಚೂನ್ ಕಂಪನಿಲಿ ಇರ್ತಕ್ಕಂತ 35,000 ಈಕ್ವಿಟಿ ಶೇರ್ಸ್ ಕೊಡ್ತಾ ಇದ್ದಾರೆ 10 ರೂಪಾಯಿ ಪ್ರಕಾರ. ಇದೆಲ್ಲ ಕೊಟ್ಟು ಇನ್ನೂ ಒಂದಷ್ಟು ಕ್ಯಾಶ್ ಕೊಡ್ತೀವಿ ಅಂತ ಹೇಳ್ತಿದ್ರು. ಎಷ್ಟು? ಒಂದಷ್ಟು ಒಂದು ಮಣನ, ಒಂದ್ ಕೆಜಿನ ಗೊತ್ತಿಲ್ಲ. ಅದು ಈ ತರ ನಮಗೆ ಈ ತರ ಬ್ಯಾಲೆನ್ಸ್ ಇನ್ ಕ್ಯಾಶ್ ಅಂತ ಏನಾದ್ರು ಕೊಟ್ಟಾಗ ನಮ್ಗೆ ನೆಟ್ ಅಸೆಟ್ ಮೆಥಡ್ ನಲ್ಲೇ ಮಾಡಬೇಕು ಕ್ಯಾಲ್ಕುಲೇಷನ್ ಆಫ್ ಪಿಸಿನ ಅಂತ ಒಂದು ಐಡಿಯಾ ಬರುತ್ತೆ. ಹೌದಾ? ನೆಕ್ಸ್ಟ್ ಇನ್ನೇನ್ ಹೇಳಿದ್ದಾನೆ ಅಂದ್ರೆ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಮತ್ತೆ ಪ್ಲಾಂಟ್ ಅಂಡ್ ಮೆಷಿನರಿನ ರಿವ್ಯಾಲ್ಯೂ ಮಾಡಿದಾಗ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ವ್ಯಾಲ್ಯೂ 5,75,000 ತೋರಿಸ್ತಾ ಇದ್ದೈತೆ, ಅದೇ ಪ್ಲಾಂಟ್ ಅಂಡ್ ಮೆಷಿನರಿ 1,45,000 ತೋರಿಸ್ತಾ ಇದೆ. ಎಲ್ಲಿ? ಎಕ್ಸೆಲ್ ಕಂಪನಿ. ಹಾಗೇನೆ ಎಕ್ಸೆಲ್ ಕಂಪನಿ ಲಿಮಿಟೆಡ್ ರಿಯಲೈಸ್ಡ್ ಸ್ಟಾಕ್ ಅಂಡ್ ಡೆಟರ್ಸ್ ಫಾರ್ 75,000 ಅಂಡ್ 65,000 ರೆಸ್ಪೆಕ್ಟಿವ್ಲಿ ಅಂಡ್ ಡಿಸ್ಚಾರ್ಜ್ ಕ್ರೆಡಿಟರ್ಸ್ ಅಟ್ 10% ಡಿಸ್ಕೌಂಟ್. ಸೊ ಸ್ಟಾಕ್ ಡೇಟಾಸ್ ತಗೊಂಡೋಗಿಲ್ಲ ಪರ್ಚೇಸಿಂಗ್ ಕಂಪನಿ, ಯಾರ ಹತ್ರ ಇರುತ್ತೆ? ಸೆಲ್ಲಿಂಗ್ ಕಂಪನಿ ಅಂದ್ರೆ ಎಕ್ಸೆಲ್ ಕಂಪನಿಲೇ ಇರುತ್ತೆ. ಸ್ಟಾಕ್ ಡೇಟಾಸ್ ಹಾಕೊಂಡು ಉಪ್ಪಿನಕಾಯಿ ಹಾಕೊಂಡು ಎಕ್ಕೋತಾರ ಅವರು? ಇಲ್ಲ. ಏನ್ ಮಾಡ್ತಾರೆ? ಮಾರ್ಬಿಡ್ತಾರೆ. ಮಾರ್ದಾಗ ಸ್ಟಾಕ್ ಮಾರಿರೋದ್ರಿಂದ 75,000, ಡೇಟಾಸ್ ನ ಮಾರಿರೋದ್ರಿಂದ 65,000 ದುಡ್ಡು ಬಂದಿದೆ. ಆ ಬಂದಿರೋ ದುಡ್ಡಲ್ಲಿ ಕ್ರೆಡಿಟ್ ಆಸ್ತಿ ಬೆಲೆ ಕೊಡಬೇಕು. ಕೊಡಬೇಕಾದ್ರೆ ನಾನು 10% ಕಡಿಮೆ ಕೊಡ್ತೀನಿ, ಡಿಸ್ಕೌಂಟ್ ಅಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಆಗಿದೆ. ಎಕ್ಸೆಲ್ ಕಂಪನಿ ಕ್ಲೋಸ್ ಆಗ್ಬೇಕಲ್ವಾ, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ ಅಂತೆ? 12,500 ರುಪೀಸ್ ಆಗಿದೆಯಂತೆ. ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ರಿಯಲೈಸೇಷನ್ ಅಕೌಂಟ್, ಫಾರ್ಚೂನ್ ಕಂಪನಿ ಅಕೌಂಟ್, ಬ್ಯಾಂಕ್ ಅಕೌಂಟ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಎಕ್ಸೆಲ್ ಲಿಮಿಟೆಡ್ ಅಂಡ್ ಪಾಸ್ಟ್ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಫಾರ್ಚೂನ್ ಲಿಮಿಟೆಡ್ ಅಂತ ಹೇಳ್ತಾರೆ. ಇಷ್ಟು ಬಿಟ್ರೆ ಇನ್ನೇನು ಹೇಳ್ತಾ ಇಲ್ಲ. ನಾವು ಇದಕ್ಕೇನೆ ತಲೆ ಎಲ್ಲ ಚಚ್ಕೊಳ್ತಾ ಇದೀವಿ, ಕರೆಕ್ಟಾ? ಇರ್ಲಿ, ಈಗ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ, ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಪಿಸಿ. ಏನಿದು? ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಯಾವ ಮೆಥಡ್ ಅಲ್ಲಿ ಇದೆ? ನೆಟ್ ಅಸೆಟ್ ಮೆಥಡ್ ಅಲ್ಲಿ ಇದೆ, ಕರೆಕ್ಟಾ? ಇಲ್ಲಿ ಅಗ್ರೀಡ್ ವ್ಯಾಲ್ಯೂಸ್ ಆಫ್ ಅಸೆಟ್ಸ್, ಅಗ್ರೀಡ್ ವ್ಯಾಲ್ಯೂ ಆಫ್ ಅಸೆಟ್ಸ್, ಯಾವ್ಯಾವ ಅಸೆಟ್ಸ್ ನ ಎಷ್ಟೆಷ್ಟು ತಗೊಂಡು ಹೋಗಿದೀವಿ ನೋಡಿ. ಫಿಕ್ಸ್ಡ್ ಅಸೆಟ್ಸ್ ಎಷ್ಟಕ್ ವ್ಯಾಲ್ಯೂ ಮಾಡಿದಾರಂತೆ? 5,75,000. ಹಾಗೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಕರೆಕ್ಟಾ? ಪ್ಲಾಂಟ್ ಅಂಡ್ ಮೆಷಿನರಿ ಎಷ್ಟು ಮಾಡಿದಂತೆ? ಇವೆರಡೇ ಅಲ್ವಾ ಇರೋದು ಫಿಕ್ಸ್ಡ್ ಅಸೆಟ್ಸ್, ಅವೆರಡೇ ಇರೋದು. ಇವೆರಡು ಟೋಟಲ್ ಮಾಡಿದ್ರೆ 720,000.
ಇದರಲ್ಲಿ ಡಿವೆಂಚರ್ಸ್ ಮಾತ್ರ ತಗೊಂಡು ಹೋಗ್ತಾ ಇದೀವಿ ಅಂತ ಹೇಳ್ತಾ ಇದ್ದೀನಿ. ಎಷ್ಟಿದೆ ಅಂತ ಡಿವೆಂಚರ್ಸ್? 1,50,000 ಇದೆ. ಹಾಗಾದ್ರೆ ಇನ್ ಎಷ್ಟು ಬರುತ್ತಪ್ಪ? 5,70,000 ಬರ್ತಾ ಇದೆ. ಇದನ್ನ ಏನಂತ ಕರೆಯೋಣ? ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್, ಕರೆಕ್ಟಾ? ಈಗ ನೆಕ್ಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? ಎರಡನೇ ಪಾಯಿಂಟ್ ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಡಿಸ್ಚಾರ್ಜ್ ಆಫ್ ಪಿ ಸಿ. ಏನಿದು ಅಂದ್ರೆ ಫಾರ್ಚೂನ್ ಕಂಪನಿ 5,70,000 ಎಕ್ಸೆಲ್ ಕಂಪನಿ ಕೊಡಬೇಕು. ಈ 5,70,000 ನಲ್ಲಿ ಏನೇನ್ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಮೊದಲನೇದು ಈಕ್ವಿಟಿ ಶೇರ್ಸ್ ಕೊಡ್ತಾ ಇದೀವಿ. ಏನ್ ಕೊಡ್ತಾ ಇದೀವಿ? ಈಕ್ವಿಟಿ ಶೇರ್ಸ್. ಯಾರಿಗೆ? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, ಕರೆಕ್ಟಾ? ಎಷ್ಟು ಕೊಡ್ತಾ ಇದೀವಿ? 15,000 ಈಕ್ವಿಟಿ ಶೇರ್ಸ್ 10 ರುಪೀಸ್ ಪ್ರಕಾರ ಎಷ್ಟು ಕೊಡ್ತಾ ಇದೀವಿ? 1,50,000. ಎರಡನೇದು ಈಕ್ವಿಟಿ ಶೇರ್ಸ್ ಕೊಡ್ತಾ ಇದೀವಿ. ಯಾರು ಕೊಡ್ತಾ ಇದೀವಿ? ಈಕ್ವಿಟಿ ಅವ್ರಿಗೆ ಕೊಡ್ತಾ ಇದೀವಿ, ಕರೆಕ್ಟಾ? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟು ಕೊಡ್ತಾ ಇದೀವಿ? 35,000 ಈಕ್ವಿಟಿ ಶೇರ್ಸ್ 10 ರುಪೀಸ್ ಪ್ರಕಾರ ಎಷ್ಟು ಬರುತ್ತೆ? ಅಲ್ಲಿಗೆ ಟೋಟಲ್ ಎಷ್ಟು ಬಂತು? 5 ಲ್ಯಾಕ್ಸ್ ಆಯ್ತು. ಆದ್ರೆ ಟೋಟಲ್ ಪಿ ಸಿ ಎಷ್ಟಿದೆ? ಹಾಗಾದ್ರೆ ಉಳಿದಿದ್ದನ್ನ ಏನರಲ್ಲಿ ಕೊಡ್ತಾನಂತೆ? ಬ್ಯಾಲೆನ್ಸ್ ಇನ್ ಕ್ಯಾಶ್. ಅಲ್ಲಿಗೆ ಪಾಯಿಂಟ್ ನಂಬರ್ ಸಿ ಎಷ್ಟಾಯ್ತು? 70,000. ಅಲ್ಲಿಗೆ ಟೋಟಲ್ ಪಿ ಸಿ ಎಷ್ಟಾಯ್ತು ಈಗ? ಇದು ಇದು ಈಕ್ವಲ್ ಆಗಿದ್ಯಾ? ಬಂತ? ಅರ್ಥ ಆಯ್ತಾ? ಈಗ ಈಗ ನಾವು ಏನ್ ಎಂತ ಮಾಡೋದು ಅಂತ ಹೇಳಿದ್ರೆ, ಏನು ಮಾಡ್ಬಿಡಿ, ಫಸ್ಟ್ ಲೆಡ್ಜರ್ಸ್ ಇನ್ ದ ಬುಕ್ಸ್ ಆಫ್ ಎಕ್ಸೆಲ್ ಕಂಪನಿ. ಎಕ್ಸೆಲ್ ಯಾರಪ್ಪ? ಪೂರ್ಣಿಮ, ಎಕ್ಸೆಲ್ ಯಾರು? ಸೆಲ್ಲಿಂಗ್ ಕಂಪನಿ, ಓಕೆನಾ? ಈಗ ಫಸ್ಟ್ ಒಂದು ರಿಯಲೈಸೇಷನ್ ಅಕೌಂಟ್ ಮಾಡ. ಏನ್ ಅಕೌಂಟ್? ಈ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟಿದೆ ನೋಡಿ? 3 ಲ್ಯಾಕ್ಸ್ ಇದೆ. ಪ್ಲಾಂಟ್ ಅಂಡ್ ಮೆಷಿನರಿ ಎಷ್ಟಿದೆ? 2,50,000. ಸ್ಟಾಕ್ ಎಷ್ಟಿದೆ ಹೇಳಿ? 1 ಲ್ಯಾಕ್ ಇದೆ. ಡೆಟಾರ್ಸ್ ಎಷ್ಟಿದೆ? 75,000, ಕರೆಕ್ಟ್ ಏನಪ್ಪ? ಈಗ ಈ ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್, ಮೆಷಿನರಿ, ಸ್ಟಾಕ್, ಡೆಟಾರ್ಸ್ ಅಲ್ಲಿ ಎರಡೇ ಅಸೆಟ್ ತಗೊಂಡೋಗಿರೋ ಯಾರು? ಹೊಸ ಕಂಪನಿ. ಯಾವ್ದ್ಯಾವ್ದು? ಲ್ಯಾಂಡ್, ಬಿಲ್ಡಿಂಗ್. ಇನ್ ಮಿಕ್ಕಿರೋ ಅಸೆಟ್ಸ್ ಏನಕ್ ಬರ್ದಿದ್ದೀರ ಸರ್ ಅಂದ್ರೆ, ನಮ್ಮ ಹತ್ರ ಇಷ್ಟು ಅಸೆಟ್ ಇತ್ತು, ಇಷ್ಟಕ್ಕೆ ಮಾರಿದೀವಿ ಅಂತ ತೋರಿಸ್ಬೇಕು ತಾನೆ? ತೋರಿಸ್ಬೇಕ ಬಡ, ಅದಕ್ಕೆ ತಗೊಳ್ತಾ ಇದ್ವಿ ಸರ್. ಹಾಗೆ ಬ್ಯಾಂಕ್ ಯಾಕೆ ಸರ್ ತಗೊಂತಾ ಇಲ್ಲ? ಕ್ಯಾಶ್ ಇನ್ ಹ್ಯಾಂಡ್ ಕ್ಯಾಶ್ ಅಟ್ ಬ್ಯಾಂಕ್ ಯಾಕೆ ತಗೋತಾ ಇಲ್ಲ ಅಂದ್ರೆ, ಬ್ಯಾಂಕ್ ತಗೊಂಡೋಗ್ತಾ ಇಲ್ಲ, ಕ್ಯಾಶ್ ನಮ್ಮ ಹತ್ರನೇ ಇರುತ್ತೆ ತಾನೆ? ಸೊ ಅದನ್ನ ತಗೊಂಡೋಗ್ತಾ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಪ್ಲೀಸ್ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ತಗೊಳ್ಬೇಕು, ಓಕೆನಾ? ಈಗ ಲಯಬಿಲಿಟಿ ಸೈಡ್ ಅಲ್ಲಿ ಡಿಬೆಂಚರ್ಸ್ ಎಷ್ಟಿದ್ದಾರೆ ಹೇಳಿ? 1,50,000 ಇದ್ದಾರೆ. ಕ್ರೆಡಿಟಾರ್ಸ್ ಎಷ್ಟಿದ್ದಾರೆ ಹೇಳಿ? 1,25,000. ಅದ್ ಬಿಟ್ಟು ಇನ್ನೇನಾದ್ರು ಲಯಬಿಲಿಟೀಸ್, ವರ್ಕ್ಮನ್ ಶೇವಿಂಗ್ಸ್ ಅದೇನಾದ್ರೂ ಇದೆಯಾ? ಇನ್ನೇನು ಇಲ್ಲ, ನಿಜವಾಗ್ಲೂ ನಂಗೂ ಗೊತ್ತಾಯ್ತು ಏನು ಇಲ್ಲ ಅಂತ ಹೇಳಿ, ಓಕೆನಾ? ಈಗ ನಾವು ಬೈ ಬ್ಯಾಂಕ್ ಅಕೌಂಟ್, ಏನಿದು ಬೈ ಬ್ಯಾಂಕ್ ಅಕೌಂಟ್ ಅಸೆಟ್ಸ್ ನ ಸೇಲ್ ಮಾಡಿದ್ವಿ. ಏನಿದು ಅಸೆಟ್ಸ್ ಸೋಲ್ಡ್? ಯಾವ್ಯಾವ ಅಸೆಟ್ ಸೇಲ್ ಮಾಡಿದೀವಿ? ಸ್ಟಾಕ್ ಎಷ್ಟಕ್ಕೆ ಸೇಲ್ ಮಾಡಿದೀವಿ? 75,000. ಡೆಟಾಸ್ ಎಷ್ಟಕ್ಕೆ ಸೇಲ್ ಮಾಡಿದೀವಿ? ಅಲ್ಲಿಗೆ ಟೋಟಲ್ ಎಷ್ಟಕ್ಕೆ ಮಾರಿದೀವಿ? ಮಾರಿದೀವಾ ಇಲ್ವಾ? ಮಾರಿದೀವಿ ಸರ್. ಬಂದಿರೋ ದುಡ್ಡಲ್ಲಿ ಕ್ರೆಡಿಟಾರ್ಸ್ ಕೊಡಬೇಕು ಅಂತ ಪ್ರಾಬ್ಲಮ್ ನಲ್ಲಿ ಹೇಳಿದಾನೆ, ಹೇಳಿದಾನ ಇಲ್ಲ? ಅದು ಎಷ್ಟ್ ಪರ್ಸೆಂಟ್ ಡಿಸ್ಕೌಂಟ್ ಅಂತೆ? 10% ಡಿಸ್ಕೌಂಟ್. ಹಾಗಾದ್ರೆ ಟು ಬ್ಯಾಂಕ್ ಅಕೌಂಟ್ ಪೇಡ್ ಟು ಕ್ರೆಡಿಟಾರ್ಸ್, ಏನಿದು ಪೇಡ್ ಟು ಕ್ರೆಡಿಟಾರ್ಸ್, 1,25,000 ಕೊಡಬೇಕು. ಅದರಲ್ಲಿ 10% ಅಂದ್ರೆ ಎಷ್ಟ್ ಬರುತ್ತೆ? ಎಷ್ಟ್ ಬರುತ್ತೆ? ಕರೆಕ್ಟಾ? ಅಲ್ಲಿಗೆ ಸ್ಟಾಕು ಡೆಟಾರ್ಸ್ ತಗೊಂಡೋಗಿರಲಿಲ್ಲ, ಅದನ್ನ ಮಾರ್ಬಿಟ್ಟು ದುಡ್ಡು ಬಂದಿದೆ. ಬಂದಿರೋ ದುಡ್ಡಲ್ಲಿ ಕ್ರೆಡಿಟಾರ್ಸ್ ಗೆ 10% ಡಿಸ್ಕೌಂಟ್ ಅಲ್ಲಿ ಪೇಮೆಂಟ್ ಮಾಡಿದ್ವಿ. ಅರ್ಥ ಆಯ್ತಾ ಇದು? ಆಯ್ತಾ ಇಲ್ಲ? ಓಕೆ. ನೆಕ್ಸ್ಟ್ ಈ ಎಕ್ಸೆಲ್ ಕಂಪನಿ ಕ್ಲೋಸ್ ಮಾಡಬೇಕಾದ್ರು ಅಲ್ಲ ಕಂಪನಿ, ಆ ಕ್ಲೋಸ್ ಮಾಡಬೇಕಾದ್ರೆ ಒಂದಷ್ಟು ಖರ್ಚಾಗಿದೆ, ಎಕ್ಸ್ಪೆನ್ಸಸ್ ಆಗಿದೆ. ಎಷ್ಟಾಗಿದೆಯಂತೆ? 12,500 ರುಪೀಸ್ ಎಕ್ಸ್ಪೆನ್ಸಸ್ ಆಗಿದೆ, ಕರೆಕ್ಟ್ ಏನಪ್ಪ? ಇದು ಕ್ಲೋಸ್ ಮಾಡೋದಕ್ಕೆ ಮುಂಚೆ ನಾನು ಒಂದು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಅನ್ನ ಮಾಡ್ತೀನಿ ಸರ್. ಯಾಕೆ ಸರ್ ಮಾಡ್ತಾ ಇದ್ದೀರಾ ಅಂದ್ರೆ ಹೇಳ್ತೀನಿ.
ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದೆಯಪ್ಪ ಒಟ್ಟು 2 ಲ್ಯಾಕ್ಸ್ ಇದೆ ಕರೆಕ್ಟಾ ಈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಪರ್ಚೇಸ್ ಕನ್ಸಿಡರೇಷನ್ ಅಲ್ಲಿ ನಾವು ಏನ್ ಕೊಡ್ತಾ ಇದೀವಿ ಎಷ್ಟು ಕೊಡ್ತಾ ಇದೀವಿ ಎಷ್ಟು ಕೊಡ್ಬೇಕಾಗಿತ್ತು ಆದ್ರೆ ಎಷ್ಟು ಕೊಟ್ಟಿದೀವಿ ನಮ್ ಪ್ರಾಫಿಟ್ ಲಾಸ ಪ್ರಾಫಿಟ್ ಹಾಗಾದ್ರೆ ನಾವು ಪಿಸಿ ಇನ್ ಈಕ್ವಿಟಿ ಶೇರ್ಸ್ ಏನಿದು ಪಿಸಿ ಇನ್ ಈಕ್ವಿಟಿ ಶೇರ್ಸ್ ಎಷ್ಟು ಕೊಡ್ತಾ ಇದೀವಿ 1,50,000 ಹಾಗಾದ್ರೆ ಎರಡು ಕಡೆ ಎಷ್ಟು ಬರುತ್ತೆ 2 ಲ್ಯಾಕ್ಸ್ ಹಾಕೊಳ್ಳಿ 2 ಲ್ಯಾಕ್ಸ್ ಹಾಕೊಳ್ಳಿ ಇನ್ ಡಿಫರೆನ್ಸ್ ಎಷ್ಟು ಬರುತ್ತೆ ಇದು ಪ್ರಾಫಿಟ್ ಅಲ್ವಾ ನಮ್ಗೆ ಎನಿ ಪ್ರಾಫಿಟ್ ಎನಿ ಲಾಸ್ ಟ್ರಾನ್ಸ್ಫರ್ ಟು ರಿಯಲೈಸೇಷನ್ ಓಕೆನಾ ಇಲ್ಲಿ ಬಂದಿರೋ ಪ್ರಾಫಿಟ್ ನ ನಾನು ನೀಟಾಗಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ 50,000 ಅಂತ ಹಾಕೋತೀನಿ ಹಾಕೊಳ್ಳ ಹಾಕೊಳ್ಳಿ ಇಷ್ಟು ಅಸೆಟ್ಸ್ ಗೆ ಇಷ್ಟು ಲಯಬಿಲಿಟೀಸ್ ಗೆ ಪರ್ಚೇಸಿಂಗ್ ಕಂಪನಿ ಫಾರ್ಚೂನ್ ಕಂಪನಿ ಎಷ್ಟು ಪಿಸಿ ಕೊಡ್ಬೇಕು ನಮ್ಗೆ 5,70,000 ರುಪೀಸ್ ಕೊಡ್ಬೇಕು ಕೊಡ್ಬೇಕಾ ಬೇಡ ಕೊಡಬೇಕು ಹಾಗಾದ್ರೆ ಯಾವ ಸೈಡ್ ಜಾಸ್ತಿ ಇದೆ ಡೆಬಿಟ್ ಸೈಡ್ ಜಾಸ್ತಿ ಇದೆಯಾ ಕ್ರೆಡಿಟ್ ಸೈಡ್ ಜಾಸ್ತಿ ಕ್ರೆಡಿಟ್ ಸೈಡ್ ಜಾಸ್ತಿ ಅಂದ್ರೆ ಹಿಂಗೆ ಹೇಳ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ ಎಷ್ಟು ಬರುತ್ತೆ 10,35,000 ಡಿಫರೆನ್ಸ್ ಎಷ್ಟು ಬರುತ್ತೆ 1,85,000 ಇದು ಪ್ರಾಫಿಟ್ ಅಲ್ವಾ ಯಾವಾಗ್ಲೂ ಕ್ರೆಡಿಟ್ ಸೈಡ್ ಜಾಸ್ತಿ ಬಂದ್ರೆ ಪ್ರಾಫಿಟ್ ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಬಂದ್ರೆ ಲಾಸ್ ಪ್ರಾಫಿಟ್ ಆಗ್ಲಿ ಲಾಸ್ ಆಗ್ಲಿ ಎಲ್ಲ ಯಾರಿಗೆ ಹೋಗ್ಬೇಕು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಹೋಗ್ಬೇಕು 1,85,000 ಕ್ಲಿಯರ್ ಎಲ್ಲರಿಗೂ ಓಕೆ ನೆಕ್ಸ್ಟ್ ಫಾರ್ಚೂನ್ ಕಂಪನಿ ಅಕೌಂಟ್ ಒಂದು ಮಾಡೋಣ ಫಾರ್ಚೂನ್ ಕಂಪನಿ ಅಕೌಂಟ್ ಇದನ್ನ ಇನ್ನೊಂದು ಹೆಸರು ಏನಂತ ಹೇಳ್ತೀವಿ ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಓಕೆನಾ ನೋಡಿ ಪರ್ಚೇಸಿಂಗ್ ಕಂಪನಿಗೆ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಪಿಸಿ ಡ್ಯೂ ಅಂತ ಎಷ್ಟು ತೋರಿಸ್ಕೊಂಡಿದೀವಿ 5,70,000 ತೋರಿಸ್ಕೊಂಡಿದ್ವಿ ಕರೆಕ್ಟಾ ನಮ್ಗೆ ಅವರಿಂದ ಇಷ್ಟು ದುಡ್ಡು ಬರಬೇಕು ಏನೇನ್ ಬಂದಿದೆ ನಮ್ಗೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬಂದಿದೆ 1.5 ಲಕ್ಷ ಸಾರಿ ಈಕ್ವಿಟಿ ಶೇರ್ಸ್ ಅಲ್ವಾ ಈಕ್ವಿಟಿ ಶೇರ್ಸ್ ಮತ್ತೆ ಈಕ್ವಿಟಿ ಶೇರ್ಸ್ 3.5 ಲಕ್ಷ ಬರುತ್ತೆ ಕ್ಯಾಶ್ ಒಂದು 70,000 ಬರುತ್ತೆ ಕರೆಕ್ಟ್ ಏನಪ್ಪ ಅಲ್ಲಿಗೆ ಎರಡು ಕಡೆ ಎಷ್ಟು ಬಂತು 5,70,000 ಅಂಡ್ 5,70,000 ಆಯ್ತಾ ಅವನ್ ಕೇಳಿರೋ ರಿಯಲೈಸೇಷನ್ ಅಕೌಂಟ್ ಆಯ್ತು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಆಯ್ತು ಫಾರ್ಚೂನ್ ಕಂಪನಿ ಅಕೌಂಟ್ ಆಯ್ತು ಇನ್ನ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಮಾಡ ನೋಡಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆಯಪ್ಪ ಬ್ಯಾಲೆನ್ಸ್ ಶೀಟ್ ಅಲ್ಲಿ 4 ಲ್ಯಾಕ್ಸ್ ಇದೆ ರಿಸರ್ವ್ ಏನಾದ್ರೂ ಇದೆಯಾ ಏನು ಇಲ್ಲ ಹೌದಾ ಆದ್ರೆ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಪ್ರಾಫಿಟ್ ಬಂದಿದೆ ಎಷ್ಟು ಬಂದಿದೆ ಸೊ ಅದನ್ನ ಪ್ರಾಫಿಟ್ ತಾನೇ ಅದು ಸೊ ಪ್ರಾಫಿಟ್ 1,85,000 ಬಂದಿದೆ ಅಲ್ಲಿಗೆ ಒಟ್ಟು ಎಷ್ಟು ಕೊಡ್ಬೇಕು ಇವ್ರಿಗೆ 5,85,000 ಕೊಡ್ಬೇಕು ಕರೆಕ್ಟಾ ಇದರಲ್ಲಿ ಆಲ್ರೆಡಿ ಹೋದ ವರ್ಷದ್ದು ಅದು ಹೋದ ವರ್ಷದ್ದು ಲಾಸ್ ಇದೆ ನೋಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ಅಲ್ಲಿ ಲಾಸ್ ಇದೆ ಪ್ರಾಫಿಟ್ ಅಂಡ್ ಲಾಸ್ ಎಷ್ಟಿದೆ 1,40,000 ಕರೆಕ್ಟಾ ಅರ್ಥ ಆಗ್ತಿದ್ಯಾ ನೋಡಿ ಟೋಟಲ್ ಎಕ್ಸೆಲ್ ಕಂಪನಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ 5,85,000 ಕೊಡ್ಬೇಕು ಕರೆಕ್ಟಾ ಅದರಲ್ಲಿ ಲಾಸ್ 1,40,000 ಹೋಯ್ತು ಇನ್ನ ಎಕ್ಸೆಲ್ ಕಂಪನಿಗೆ ಪಿಸಿ ನಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟು ಕೊಡ್ತಾ ಇದೀವಿ 3.5 ಲಕ್ಷ ಕೊಡ್ತಾ ಇದೀವಿ ಕರೆಕ್ಟಾ ಅದರಲ್ಲಿ ಪಿಸಿ ಇನ್ ಈಕ್ವಿಟಿ ಶೇರ್ಸ್ ಎಷ್ಟು ಕೊಡ್ತಾ ಇದೀವಿ 3,50,000 ಉಳಿದಿಂದ ಏನ್ ಕೊಡೋಣ ಕ್ಯಾಶ್ ಕೊಡೋಣ ಎಷ್ಟು ಕೊಡಬೇಕಾಗುತ್ತೆ ಕ್ಯಾಶ್ 95,000 ಇದನ್ನ ಕ್ಯಾಶ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರೆಯೋಣ ಓಕೆನಾ ಈಗ ನಾವು ಒಟ್ಟು ಎಷ್ಟು ಕೊಡಬೇಕು 95,000 ಕ್ಯಾಶ್ ಕೊಡಬೇಕು ಈಗ ಎಕ್ಸೆಲ್ ಕಂಪನಿನಲ್ಲಿ 95,000 ಕ್ಯಾಶ್ ಉಳಿಯುತ್ತಾ ಅದನ್ನ ನೋಡ್ಬೇಕು ಅಂದ್ರೆ ಒಂದು ಕ್ಯಾಶ್ ಅಕೌಂಟ್ ಪ್ರಿಪೇರ್ ಮಾಡು ಏನ್ ಅಕೌಂಟ್ ಇದು ಈಗ ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಎಷ್ಟಪ್ಪ ಇದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟಿದ್ಯಾ 10,000 ಇದೆ ಇದೆಯಾ ಕ್ಯಾಶ್ ಎಷ್ಟಪ್ಪ ಬಂದಿದೆ ಪಿಸಿ ನಲ್ಲಿ 70,000 ಕ್ಯಾಶ್ ಬಂದಿದೆ ಕರೆಕ್ಟಾ ಎಸ್ ಆರ್ ನೋ ಸ್ಟಾಕ್ ನ ಮತ್ತೆ ಡೆಟಾಸ್ ನ ಮಾರಿದ್ದಕ್ಕೆ ಎಷ್ಟಪ್ಪ ಬಂದಿದೆ ಏ ಬಂದಿದೆ ಅಂದ್ರ ಒಟ್ಟು ನಮ್ಮ ಹತ್ರ ಕ್ಯಾಶ್ 10,000 ಇತ್ತು
ಪರ್ಚೇಸಿಂಗ್ ಕಂಪನಿ ಒಂದು 70,000 ಕೊಡ್ತು ಸ್ಟಾಕ್ ಡೇಟಾಸ್ ಮಾರ್ಬಿಟ್ವಿ ಅದರಲ್ಲಿ 140,000 ಬಂತು ಒಟ್ಟು ಎಷ್ಟಪ್ಪ ಬಂದಿದೆ ನಮ್ಮ ಹತ್ರ 220,000 ಕ್ಯಾಶ್ ಇದೆ ಈ 220,000 ಅಲ್ಲಿ ಮೊದಲು ಎಕ್ಸ್ಪೆನ್ಸಸ್ ಕೊಡಬೇಕು ಎಷ್ಟು ಕೊಟ್ಟಿದೀವಿ 12,500 ಎಕ್ಸ್ಪೆನ್ಸಸ್ ಕೊಟ್ಟಿದೀವಿ ಕರೆಕ್ಟೇನಾ ನೆಕ್ಸ್ಟ್ ಕ್ರೆಡಿಟ್ ಆಸ್ ಕೊಟ್ಟಿದೀವಿ ಎಷ್ಟು ಕೊಟ್ಟಿದೀವ 112,500 ಕೊಟ್ಟಿದೀವಿ ಕೊಟ್ಟಿದೀವ ಇಲ್ಲ ಆಮೇಲೆ ಇನ್ನೇನಿದೆ ಪಿಂಡ ಏನೇನು ಇಲ್ಲ 220,000 ಅಲ್ಲಿ 125,000 ಹೋದ್ರೆ ಎಷ್ಟು ಬರುತ್ತೆ ಹೇಳಿ ಅಲ್ಲಿಗೆ ಉಳಿದಿರೋ ಕ್ಯಾಶ್ ಎಷ್ಟಿದೆ 95,000 ಇದಿಗೆ ಯಾರು ಕೊಡೋಣ ಬ್ಯಾಲೆನ್ಸಿಂಗ್ ಫಿಗರ್ ಈ ಫಿಗರ್ ಈ ಫಿಗರ್ ಯಾವ್ದು ಈ ಫಿಗರ್ ಕರೆಕ್ಟ್ ಟ್ಯಾಲಿ ಆಗ್ತದೆ ಆದ್ರೆ ನಾವು ಸಂತೋಷ ಪಡಬಹುದು ಫಿಗರ್ ಕರೆಕ್ಟ್ ಆಗಿದೆ ಅಂತ ಹೇಳಿ ಓಕೆನಾ ಕ್ಲಿಯರಾ ಇನ್ನೇನ್ ಕೇಳಿದಾನೆ ಜರ್ನಲ್ ಎಂಟ್ರಿ ಕೇಳಿದಾನ ಓಕೆ ಜರ್ನಲ್ ಎಂಟ್ರಿ ಮಾಡಬೇಕಾದ್ರೆ ನಮ್ಗಿಲ್ಲಿ ದಯವಿಟ್ಟು ಕೇಳಿಸ್ಕೊಳ್ಳಿ ಜರ್ನಲ್ ಎಂಟ್ರೀಸ್ ಮಾಡಬೇಕಾದ್ರೆ ತುಂಬಾ ಈಸಿಯಾಗಿ ಮಾಡಬಹುದು ಹೆಂಗೆ ಅಂತ ಹೇಳ್ತೀವಿ ಜರ್ನಲ್ ಎಂಟ್ರೀಸ್ ಇನ್ ಎಫ್ ಲಿಮಿಟೆಡ್ ಎಫ್ ಅಂದ್ರೆ ಯಾರು ಫಾರ್ಚೂನ್ ಲಿಮಿಟೆಡ್ ಹೌದಾ ಮೊದಲನೆಯದು ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಲಿಕ್ವಿಡೇಟರ್ ಆಫ್ ಇ ಲಿಮಿಟೆಡ್ ಇ ಅಂದ್ರೆ ಯಾರು ಎಕ್ಸ್ಎಲ್ ಎಷ್ಟಪ್ಪ ಇದೆ 5,70,000 ಕರೆಕ್ಟಾ 5,70,000 ಬೀಯಿಂಗ್ ಪಿಸಿ ಡ್ಯೂ ಅಷ್ಟೇ ಅಲ್ವಾ ಇಲ್ಲೇನ್ ಕೊಟ್ಟಿದ್ರೆ ಅದೇ ಬೀಯಿಂಗ್ ಪಿಸಿ ಡ್ಯೂ ನೆಕ್ಸ್ಟ್ ಎರಡನೇ ಎಂಟ್ರಿ ಲಿಕ್ವಿಡೇಟರ್ ಆಫ್ ಇ ಲಿಮಿಟೆಡ್ ಡೆಬಿಟ್ 5,70,000 ಏನೇನ್ ಕೊಡ್ತಾ ಇದೀವಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಡ್ತಾ ಇದೀವಿ ಒಟ್ಟು 5,00,000 ಕೊಡ್ತಾ ಇದೀವಿ ಕರೆಕ್ಟಾ ಇವನ್ ಒಂದೂವರೆ ಇವನ್ ಮೂರುವರೆ ಒಟ್ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟು ಕೊಡ್ತಾ ಇದೀವಿ 5,00,000 ಕೊಡ್ತಾ ಇದೀವಿ ಕ್ಯಾಶ್ ಎಷ್ಟು ಕೊಡ್ತಾ ಇದೀವಿ 70,000 ಕೊಡ್ತಾ ಇದೀವಿ ಬೀಯಿಂಗ್ ಪಿಸಿ ಡಿಸ್ಚಾರ್ಜ್ ಪೇ ಸಿಂಪಲ್ ಆಗಿದೆ ಅಲ್ವಾ ಇದೆ ಲಾಸ್ಟ್ ಅಂಡ್ ಫೈನಲ್ ಜರ್ನಲ್ ಎಂಟ್ರಿ ಏನದು ಲಾಸ್ಟ್ ಅಂಡ್ ಫೈನಲ್ ಎಂಟ್ರಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಎಷ್ಟಕ್ ವ್ಯಾಲ್ಯೂ ಮಾಡಿದ್ವಪ್ಪ ಪ್ಲಾಂಟ್ ಅಂಡ್ ಮಿಷಿನರಿ ಎಷ್ಟಕ್ ವ್ಯಾಲ್ಯೂ ಮಾಡಿದ್ವಿ 5,75,000 ಪ್ಲಾಂಟ್ ಅಂಡ್ ಮಿಷಿನರಿ 1,45,000 ಕರೆಕ್ಟಾ ಈ ಎರಡ ತಾನೆ ಒಂದ್ ಲೈನ್ ಬಿಟ್ಟು ಡಿಬೆಂಚರ್ಸ್ ಅಕೌಂಟ್ ಎಷ್ಟು 1,50,000 ಬಿಸ್ನೆಸ್ ಪರ್ಚೇಸ್ ಅಕೌಂಟ್ 5,70,000 ಎರಡು ಕರೆಕ್ಟ್ ಆಗಿದ್ಯಾ ಟೋಟಲ್ ಎರಡು ಕರೆಕ್ಟ್ ಆಗಿದ್ಯಾ ಇದ್ಯಾ ಬೀಯಿಂಗ್ ಬಿಸ್ನೆಸ್ ಪರ್ಚೇಸ್ ಇದು ಕಷ್ಟನೇನ್ರಿ ಮೂರು ಜನ ಎಂಟ್ರಿ ಕಷ್ಟನಾ ಈಸಿ ಇದೆಯಾ ಇಲ್ವಾ ದಟ್ಸ್ ಆಲ್